ನಂಚೂರು ಕೆಳಗೆ ಹಾಕಿದ್ದೀರಿ ಏನ್ ಗತಿ? ಬೇಡ ಸುಮ್ಮನೆ ಹಾಕಿವ, ಅದಕ್ಕೆ ಕಾಲು ಎತ್ತದೇ ಬೇಕಾಗಿಲ್ಲ, ನಾನು ಹಾಕ್ತೀನಿ ಅಷ್ಟೇ. ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೆ, ಗ್ಯಾಸ್ ಆಚೆಗೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಕಾಲು ಎತ್ಬಿಟ್ಟು ಬಸಣ ನೋಡ್ರಿ. ಇಲ್ಲಿ ಒಬ್ಳು ಲೇಡಿ ಇದ್ದಾಳೆ, ಯಾಕ್ರಿ ಲೇಡಿ ಇರ್ತಾಳೆ ನನ್ನ ತೊಡೆ? ಅದು ಲೇಡಿ ಇಲ್ಲ, ನಾನು ಹೇಳ್ತಾ ಇರೋದು ಇಲ್ಲಿ ಒಬ್ಳು ಲೇಡಿ ಇದ್ದಾಳೆ. ಮೊಬೈಲ್ ಅಲ್ಲ ಫೋನ್ ಇಟ್ಕೊಂಡಿರೋದು ಕಾಣ್ತಿಲ್ವ ನಿಮ್ಗೆ? ನನಗೆ ಕೈ ಇದ್ದಾಳೆ ಅಂದ್ರೆ ಅದೇ ಕೈ ಮಾತ್ರ ನಿಮ್ ತೊಡೆ ಮೇಲೆ ಇಟ್ಬಿಟ್ರೆ ಅದ್ ಮಾತ್ರ ನಿಮ್ ಗಮನ ಇರುತ್ತೆ, ಕೈಯಲ್ಲಿ ಫೋನ್ ಇದೆ ಅನ್ನೋದು ಗಮನ ಇಲ್ಲ. ಮುಚ್ಚ ನಿಮ್ ಕೈ ಬೇರೆಯವ್ರ ಮೇಲೆ ಇದ್ರೆ ಬೇರೆ ಕಡೆ ಗಮನ ಇರುತ್ತೆ. ನೋಡಿ ಅಲ್ಲಿ ಮುಟ್ಕೊಂಡು ಏನ್ ಹೇಳದ್ ನೀವು? ಆಯ್ತು ಬಿಡಿ, ಕೈ ಇಡ್ತೀನಿ ಆಯ್ತಾ. ಸೊ ಈ ಹುಡುಗಿ ಸೌತ್ ಆಫ್ರಿಕಾದವಳು ಏನ್ ಮಾಡಿದಾಳೆ ಅಂತಂದ್ರೆ, ರೆಗ್ಯುಲರ್ ಆಗಿ ಪೋಸ್ಟ್ ಹಾಕೋದು. ನಾನು ಈ ತರ ಒಬ್ರು ಫೇಮಸ್ ಉದ್ಯಮಿ ಇದ್ದಾರೆ ಸೌತ್ ಆಫ್ರಿಕಾದಲ್ಲಿ, ನಾನು ಅವ್ರನ್ನ ಮೀಟ್ ಮಾಡಿದೆ, ಅವರು ನನಗೆ ಹೆಲ್ಪ್ ಮಾಡ್ತಾ ಇದಾರೆ, ನಾನು ಚೈನಾಗ ಹೋಗ್ತಾ ಇದೀನಿ, ಅಲ್ಲಿ ನನಗೆ ಕೆಲಸ ಸಿಗ್ತಾ ಇದೆ, ಏನೋ ಇಂಟರ್ನ್ಶಿಪ್ ಇದೆ ಅನ್ಕೊಂಡು ಆಯ್ತಾ ಅವ್ರ ಜೊತೆ ಪೋಸ್ಟ್ ಹಾಕೋದು ಅಂದ್ರೆ ರೆಗ್ಯುಲರ್ ಅಪ್ಡೇಟ್ಸ್ ನಾನು ಚೈನಾಗ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಚೈನಾಗ ಹೋದ್ಮೇಲೆ ಅಲ್ಲಿ ಚೈನಾದವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಪೋಸ್ಟ್ ಮಾಡೋದು. ಆಕ್ಚುಲಿ ಏನಾಗಿದೆ ಅಂತಂದ್ರೆ, ಅವಳು ಚೈನಾಗ ಹೋಗೇ ಇಲ್ಲ, ಸೌತ್ ಆಫ್ರಿಕಾದಲ್ಲೇ ಇದ್ದಾಳೆ, ಆ ಉದ್ಯಮಿನೂ ಮೀಟ್ ಮಾಡಿಲ್ಲ. ಈ ಒಂದು ಚೈನಾಗ ಹೋಗೋಷ್ಟು ಆರ್ಥಿಕ ಸವಲತ್ತು ಅವಳಿಗಿಲ್ಲ. ಚೈನಾಗ ಹೋಗಿದ್ದೀನಿ ಅನ್ಕೊಂಡು ಈ ಚೈನಾದವರೆಲ್ಲ ಒಂದು ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತಾರೆ ಗೊತ್ತಾ ಚೈನಾದಲ್ಲಿ, ಅವ್ರ ಜೊತೆ ಇವಳು ಫೋಟೋನ ಫೋಟೋಶಾಪ್ ಮಾಡಿರೋದು ಅವ್ರ ಜೊತೆ ನಿಂತಿರೋ ತರ. ಅದು ಎಷ್ಟು ಡಬ್ಬ ತರ ಇದೆ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಫೋಟೋಶಾಪ್ ಮಾಡಿರೋದು ರಿಯಲ್ ಅಲ್ಲ ಅಂತ. ಅಲ್ಲೂ ಒಂದು ಕೈ ಚಳಕ ತೋರಿಸಿಲ್ಲ. ಸೊ ಅದನ್ನ ರಿಯಲ್ ಆಗಿ ಜನ ನಂಬಿರ್ತಾರೆ ಅನ್ನೋ ರೇಂಜ್ಗೆ ನೋಡಿ, ಚೈನಾದು ಈ ಗ್ರೇಟ್ ವಾಲ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿದೀನಿ ಅಂತ ಆಯ್ತಾ. ಚೈನಾದು ಆ ಒಂದು ವಾಲ್ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿದ್ರೆ ಮನುಷ್ಯ ಸ್ವಲ್ಪ ಚಿಕ್ಕದಾಗ ಬರಬೇಕು, ಇವಳು ಇಷ್ಟು ದೊಡ್ಡದಾಗಿದ್ದಾಳೆ, ಫೋಟೋಶಾಪ್ ಮಾಡಿರೋರು ಕರೆಕ್ಟ್ ಆಗಿ ಮಾಡಿದ. ಸೊ ಇದನ್ನ ನೋಡ್ಬಿಟ್ಟು ಜನ ಇವ್ಳು ಏನು ಫೋಟೋಶಾಪ್ ಮಾಡ್ಬಿಟ್ಟು ಎಲ್ಲರಿಗೂ ನಂಬಿಸ್ತಾ ಇದ್ದಾಳಲ್ಲ ನಮ್ಮನ್ನೇನು ಬಕರ ಅನ್ಕೊಂಡ್ಬಿಟ್ಟಿದಾರ ಅಂತ ಟ್ರೋಲ್ ಮಾಡಿ ಮಾಡಿ ರೇಟ್ ಸಿಕ್ತಿದ್ದೆ ಅವಳು. ಬೇಕಿತ್ತ ಅವಳಿಗೆ ಸ್ವಲ್ಪ ದಿನ ಆದ್ರೆ ನಮಗ್ ಬೇಕಿತ್ತ ಅನ್ನೋ ತರ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಅಕೇಪ ನಮ್ಗೆ ಕೇಸ್ಗಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಈ ದೊಡ್ಡ ದೊಡ್ಡ ತಲೆಗಳು ಟ್ರಂಪ್, ಒಬಾಮಾ, ಆಮೇಲೆ ಸದ್ದಾಮ್ ಹುಸೇನ್, ಆಮೇಲೆ ಇವರು ಯಾರು ಇದಾರಲ್ಲ ಅವ್ರ ಜೊತೆಗೆಲ್ಲ ನಾನು ಇರೋ ತರ ಅವ್ರಿಲ್ಲ ಅಂದ್ರೆ ಅವಾಗಿದ್ದಾಗ ನಾನು ಹೋಗಿ ತಗಸ್ಕೊಂಡಿದ್ದೆ ಅನ್ನೋ ತರ ಎಲ್ಲ ನಿಮ್ಗೆ ಹೇಳಿದ್ದಲ್ಲಪ್ಪ ಮಾಡಕ್ಕೆ. ಸದ್ದಾಮ್ ಹುಸೇನ್ ಜೊತೆ ಫೋಟೋ ತೆಗೆಸ್ಕೊಂಡು ಏನಾದ್ರು ನೀವು ಹಾಕಿದ್ರೆ ನಿಮ್ಗೆ ಒಂದು ಕೇಸು ಸಿಗಲ್ಲ. ಹೌದಾ? ಅಂದ್ರೆ ಅವ್ನು ಕ್ಯಾನ್ಸಲ್, ಅವನೇನು ಇಡೀ ಪ್ರಾಜೆಕ್ಟ್ ಕ್ಯಾನ್ಸಲ್. ಅದೇ ಕಂಟ್ರಿ ಅವ್ರ ಹತ್ರ ಎಲ್ಲ ಫೋಟೋ ತೆಗ್ದಿ. ಏ ನೀವು ಲೇಟ್ ಮಾಡಿದೀರಾ ಇವಾಗ, ಆಲ್ರೆಡಿ ಒಂದು ಪೋಸ್ಟ್ ಮಾಡ್ಬಿಟ್ಟಿದ್ದೀನಲ್ಲ. ಓ ಶಿಟ್ ಮಿಸ್ಟರ್ ಯೋಗ, ನಿಮ್ಗೆ ಕೆಲಸ ಎಷ್ಟು ಗೌರವನಪ್ಪ, ನಾನು ಸುಮ್ಮನೆ ಹಿಂಗೆ ಒಂದು ಮಾತು ಹೇಳ್ತೀನಿ ನೀವು ಅಷ್ಟು ಬೇಗನೆ ಕೆಲಸ ಮಾಡಿ ಬಿಸಾಕ್ಬಿಡ್ತೀರಲ್ಲ, ನೀವು ಕಡೆ ಸಂಬಳ ಎಕ್ಸೈಟ್ ಆಗ್ಬಿಡಿ. ನಾನು ಆ್ಯಕ್ಚುಲಿ ಚೆಕ್ ಮಾಡೋಕ್ಕೋಸ್ಕರ ಅಂತ ಅದೊಂದು ಪೋಸ್ಟ್ ಮಾಡಿದ್ದು. ಅದೇ ಬಿಟ್ಟರೆ ಯಾರು ಫೈನಲ್ ಫೈನಲ್ ಮಾಡೋಕ್ಕಿಂತ ಮುಂಚೆ ಅದೊಂದು ಚೆಕ್ ಮಾಡೋಣ ಅಂದ್ಕೊಂಡು ಅದನ್ನು ಪೋಸ್ಟ್ ಮಾಡಿದ್ನ, ಅಂದರೆ ಚೆಕ್ ಮಾಡ್ತಾ ಇದ್ದೆ, ಬೈ ಮಿಸ್ಟೇಕ್ ಆಗಿ ಪೋಸ್ಟ್ ಆಗೋಯ್ತು. ಒಬಾಮ ಅವ್ರ ಜೊತೆಗೆ ಟ್ರಂಪ್ ಅವ್ರ ಜೊತೆಗೆ ಇರೋದ? ಅಯ್ಯೋ ಒಬಾಮನು ಇಲ್ಲ ಟ್ರಂಪು ಅಲ್ಲ, ಅದು ಫಸ್ಟ್ ಆಫ್ ಆಲ್ ಫೋಟೋನೇ ಅಲ್ಲ ವಿಡಿಯೋ ಅದು. ಓ ಗೊತ್ತಾಯ್ತು ಗೊತ್ತಾಯ್ತು ನನಗೆ. ಅದೇ ಮೋಸ್ಟ್ಲಿ ಯಾರು ನಮ್ಮ ಮೋದಿನೋ ಅಥವಾ ಇನ್ಯಾವುದೋ ಬೇರೆ ದೇಶದ ಪ್ರಧಾನಿನೋ ಇವ್ರು ಯಾರೋ ಯಾರ ಜೊತೆನೋ ಹೋಗ್ತಿರ್ಬೇಕಾದ್ರೆ ಸೆಕೆಂಡ್ ಕಿಟ್ ಕೊಡ್ಕೊಂಡು ಆ ಥರದ ವೀಡಿಯೋದಲ್ಲಿ ಅವರು ಸೆಕೆಂಡ್ ಕೊಡ್ತಿರೋ ಆಪೋಸಿಟ್ ಅವ್ನ ಮುಖದ ಮೇಲೆ ನನ್ನ ಮುಖ ಹಾಕ್ಬಿಟ್ಟಿದ್ದೆ. ಆಪೋಸಿಟ್ ಒಬ್ಬ ಇದ್ನಲ್ಲ ಅವನ ಮುಖಕ್ಕೆ ನಿಮ್ಮ ಮುಖ ಹಾಕಿದ್ದೀನಿ ಸರಿ, ಓಕೆ. ಆದ್ರೆ ಎದುರುಗಡೆ ನೀವು ಹೇಳಿದ್ರಲ್ಲ ಮೋದಿ ಅಥವಾ ಇನ್ಯಾರೋ ದೊಡ್ಡ ಮನುಷ್ಯರು ಅವ್ರು ಯಾರು ಇರಲಿಲ್ಲ, ಎದುರುಗಡೆ ಯಾರಿದ್ರು ಬಟ್ ಅವ್ರೆಲ್ಲರಿಗೂ ಗೊತ್ತಿರೋರೇನೆ, ಅದು ನಿಮ್ಗೆ ಅಡ್ವಾಂಟೇಜ್ ಇದೆ. ಹೌದಾ? ಅದೇ ಅದೇ ಬೇಕಾಗಿರೋದು. ಬಟ್ ಅದು ನೀವು ನೀಟಾಗಿ ಮಾಡಿದ್ರೆ ನಾವು ಬಚಾವು, ಇಲ್ಲಾಂದ್ರೆ ತಗಲಾಕೊಂಡು ಬಿಡ್ತೀವಿ. ನೀಟಾಗಿ ಮಾಡಿದ್ದೀನಿ, ನೀಟಾಗಿ ಮಾಡಿದ್ದೀನಿ. ಅವ್ರು ಯಾರು ಅವ್ರು ಅದನ್ನ ಹೇಳಿ, ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಏಯ್ ನೀವು ನೀವು ನೀಟಾಗ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಯಾವನು ಕಂಡಿಡಿಯಕ್ಕಾಗದ್ಮೇಲೆ ಅದು ನಾನೇ ಅವ್ರ ಜೊತೆಗೆ ನಾನೇ ಇರೋದು, ಏನೇನೆಲ್ಲ ಮಾಡಿದ್ದೀನಿ ಅದೆಲ್ಲ ನಾನೇ ಮಾಡಿರೋದು ಅಂತ ತಾನೇ ತಿಳ್ಕೊಳ್ಳೋದು. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ, ನೀಟಾಗಿ ಮಾಡಿ, ಸೂಪರ್. ಅವಾಗ ನಾವು ಇನ್ನೂ ಫೇಮಸ್ ಆಗ್ತೀವಿ. ಅದೇ ಅವ್ರ ಆಪೋಸಿಟ್ ಅವ್ರು ಯಾರು ಹೇಳಿ? ಸನ್ನಿ ಲಿಯೋನ್. ಅವಳಿಗೆ ವಿಡಿಯೋ ಹಾ
ಹಾ